ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನೋಡಿ, ನಮ್ಮ ಮಕ್ಕಳು ಬೆಳಗ್ಗಿಂದ ಯಾಕೆ ಬಂದಿಲ್ಲ ಬೇಗ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆವಾಗ ನಮ್ಮ ಹಸ್ಬೆಂಡ್ ಹೇಳಿದ್ರು, ಬೆಳಗ್ಗೆ ಬೆಳಗ್ಗೆನೇ ಅವರು 6:30 ಬಂದಿಲ್ಲ ತಿನ್ಕೊಂಡು ಹೊರಟೋದ್ರು ಅಂತ. ನಾನು ಒಳಗಡೆ ಏನೋ ಕೆಲಸ ಮಾಡ್ತಾ ಇದ್ದೆ, ಕ್ಯಾರೆಟ್ ಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಾಳೆ, ಅವಳು ತುಂಬ ಇಷ್ಟ ಪುಟಾಣಿಗೆ ಕ್ಯಾರೆಟ್. ನನ್ನ ಬಂಗಾರಾಗಿ ಇದನ್ನು ಎಷ್ಟು ಪ್ರೀತಿ ಮಾಡಿದ್ರು ಸಾಲದು. ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಎಂಥ ಒಂದು ರೋಲ್ ತೊಗೊಂಬಿಡ್ತಾರೆ ಇವರು ಅಂತಂದ್ರೆ, ಇವರು ಮೂಕ ಪ್ರಾಣಿಗಳು ಅಂತ ಯಾರು ಹೇಳಿದ್ದು ಅಂತ ಅನ್ಸ್ಬಿಡುತ್ತೆ. ನಾ ಸುಮ್ಮನೆ ಕೂತ್ಕೊಂಡಿರೋದಕ್ಕೆ ಬಿಡೋದಿಲ್ಲ ಗೊತ್ತಾ, ಎಷ್ಟು ಚೆನ್ನಾಗಿ ಕರೀತಾರೆ ಬಾ ಅಂತ, ಊಟ ಕೊಡು ಅಂತ. ಇಲ್ಲ ನೋಡಿ, ಅವ್ನು ಕಾಯ್ತಾ ಇದ್ದಾನೆ ನಮ್ಮ ಬಂಗಾರ ಅಂತ, ಐಡಿಯಾ ಮಾಡ್ತಾ ಇದ್ದಾನೆ. ಅವನಿಗೆ ತಿನ್ನೋದಕ್ಕೆ ಇಷ್ಟ, ನನ್ನ ಬಂಗಾರ ನಡಿಕೆ ಆರತ್ ತಿಂತಾ ಇದ್ದಾಳೆ. ನನ್ನ ಚಿನ್ನ ಇವ್ರ ಜೊತೆಗೆ ಬರೀ ಬಾಂಡಿಂಗ್ ಅಲ್ಲ ಇರೋದು, ಇವ್ರ ಜೊತೆಗಿರೋದು ಎಮೋಷ್ನಲ್ ಬಾಂಡಿಂಗ್. ಇವ್ರನ್ನ ದಿನ ಬೆಳಗ್ಗೆ ನೋಡಲಿಲ್ಲ ಅಂತಂದರೆ ಒಳ್ಳೆ ಅಳು ಬಂದಂಗೆ ಆಗ್ಬಿಡುತ್ತೆ. ಇವರು ನನ್ನ ಪುಟ್ಟ ಬಂಗಾರ, ನನ್ನ ನಿಜವಾಗ್ಲಿ ನನ್ನ ಮಕ್ಕಳೇ ಥರ ಇವರಿಗೆ ಎಷ್ಟು ಪ್ರೀತಿ ಮಾಡಿದ್ರು ಸಾಲದು, ಎಷ್ಟು ಮುತ್ತು ಕೊಟ್ಟರು ಸಾಲದು ಇವರಿಬ್ರು. ನೋಡಿ ಅವನಿಗೆ ಅಲ್ಲಿ ಅಕ್ಕಿ ಹಾಕಿದ್ದೀನಿ, ಅಕ್ಕಿಗಿಂತ ಕ್ಯಾರೆಟ್ ತಿನ್ನೋದು ತುಂಬ ಇಷ್ಟ. ಅವನೋ ಎತ್ಕೊಂಡು ಹೋಗೋದ ಇವನು, ಪಾಪ ಇವಳಿಗಿಲ್ದೇರ ಆಯಿತು. ಅಲ್ಲಿ ಅವನು ಎತ್ಕೊಂಡು ಹೋಗ್ತಾನೆ, ಎಲ್ಲ ಬೀಳಿಸ್ಬಿಡ್ತಾನೆ ಅವನು. ಬೇರೆ ತಂದು ಕೊಡ್ತೀನಿ ಇರುಚಿ, ನಾನು ನಿಮ್ಗೆ ಬೇರೆ ತಂದು ಕೊಡ್ತೀನಿ ಒಂದು ನಿಮಿಷ ಇಲ್ಲಿ. ನೋಡಿ ಇವಾಗ ನಮ್ಮ ಪುಟಾಣಿ ಕ್ಯಾರೆಟ್ ಕೊಡ್ತೀನಿ, ತಗೊಳ್ಳೋ ಪುಟಾಣಿ ಕ್ಯಾರೆಟ್ ಇಟ್ಟಿದ್ದೀನಿ ಅವಳಿಗೆ. ನೋಡಿ ಅವನು ಮರದನ್ನೇ ಕುತ್ಕೊಂಡು ಕಾಣುತ್ತಾ ತಿಂತಾ ಇದ್ದಾನೆ ಬಂಗಾರ. ಕ್ಯಾರೆಟ್ ನಾ ಕಡೆ ತಿರ್ಕೊಂಡು ಅರ್ಧಕ್ಕರ್ಧ ಕೆಳಗಡೆ ಬೀಳ್ತಾ ಇದೆ, ತೋರಿಸ್ತೀನಿ ಅವನು ಆಮೇಲೆ ಆ ಕ್ಯಾರೆಟನ್ನು ಏನು ಮಾಡ್ತಾನೆ ಅಂತ. ಇವಳು ನನ್ನ ತಂಗಾರಿ, ಅಕ್ಕಿ ತಿಂತಾಳೆ. ಗಾಳಿ ಬೇರೆ ವಿಪರೀತ ಜಾಸ್ತಿ ಆಗೋಗಿದೆ ಈ ನಡುವೆ, ಆ ಗಾಳಿನಲ್ಲಿ ಅವರು ಪಾಪ ಯುದ್ಧ ಮಾಡ್ಕೊಂಡು ತಿನ್ನಬೇಕು. ನೋಡಿ ಕ್ಯಾರೆಟು ಖಾಲಿ ಅಲ್ಲಿ, ಇವಾಗ ನೋಡಿ ಖಾಲಿ, ಏನೂ ಇಲ್ಲ, ಕ್ಯಾರೆಟು ಇಲ್ಲ, ಏನಿಲ್ಲ, ಕೈಯಲ್ಲಿ ಎತ್ಕೊಂಡು ಹೋದ, ಅದಕ್ಕೆ ಅರ್ಧಕ್ಕರ್ಧ ಬಿದ್ದೋಯ್ತು. ಇವಾಗ ಮತ್ತೆ ಬಂದ ಇಲ್ಲಿ ಏನಿದೆ ತಿನ್ನೋದಕ್ಕೆ ಅಂತ ಕೇಳೋದು. ಇವಾಗ ಇವಳಿಗೆ ಮತ್ತೆ ಕ್ಯಾರೆಟ್ ಇಟ್ಟಿದ್ದೀನಿ, ಮತ್ತೆ ಅವ್ನು ತೊಗೊಂಡು ಹೋಗ್ತಾನೆ, ಮತ್ತೆ ತಿಂತಾನೆ ಬಿಡಿಸ್ತಾನೆ. ಕ್ಯಾರೆಟ್ ಅಂದರೆ ಇಷ್ಟ. ಅಲ್ಲಿದ್ದಾನೆ ನೋಡಿ, ಹೆಂಗೆ ನಡ್ಕೊಂಡು ಬರ್ತಾನೆ. ಮತ್ತೆ ಅವ್ನಿಗೆ ಕ್ಯಾರೆಟ್ ಬೇಕು ಕಳ್ಳಂಗೆ, ಮತ್ತೆ ಎತ್ಕೊಂಡು ಹೋಗ್ತಾನೆ, ಮತ್ತೆ ಬೆಳೆಸ್ಬಿಡ್ತಾನೆ. ಯಾಕೋ ಇವತ್ತು ಸಿಕ್ಕಾಪಟ್ಟೆ ಹಶುವಾಗಿ ಹೋಗ್ತಿದೆ. ಬೆಳಗ್ಗೆ ಆಯಿತು ಒಂದು ರೌಂಡು, ಎರಡು ರೌಂಡ್ ಆಗಿದೆ, ಇವಾಗ ಹಶುವು ಜಾಸ್ತಿ ಆಗೋಗ್ಬಿಟ್ಟಿದೆ. ಪಾಪ ಬೇಗ ಬೇಗ ತಿಂತಾ ಇದ್ದಾನೆ. ಚಳಿಗಾಲದಲ್ಲಿ ಹಶುವು ಜಾಸ್ತಿ ಅಂತಾರಲ್ಲ, ಅಪ್ಪೋ ಏನು ಕಾಲ. ಇವಳು ಪಾಪ ಕ್ಯಾರೆಟ್ ತಿನ್ನಬೇಕು, ಅಕ್ಕಿ ಖಾಲಿಯಾಗಿ ಹೋಗುತ್ತೆ ಅನ್ನೋ ಟೆನ್ಷನ್ನು. ನಮಗೇನಿಲ್ಲ, ನಾ ಎಷ್ಟು ಬೇಕಾದರೂ ಹಾಕ್ತೀನಿ ಬಂಗಾರಗಳ, ಏನೂ ಇಲ್ಲ ತೊಂದರೆ. ಅವ್ರು ಇನ್ನೂ ತಿಂದರೆ ಸಂತೋಷ ಆಗುತ್ತೆ, ನಮ್ಮ ಮಕ್ಕಳು ಬಂದರು ತಿಂದರು ಅಂತ ಖುಷಿ ಆಗುತ್ತೆ. ಇವಳು ನಮ್ಮ ಪುಟಾಣಿ ಕ್ಯಾರೆಟನ್ನು ಟೇಸ್ಟ್ ಮಾಡ್ತಾ ಇದ್ದಾಳೆ ರಾಣಿ. ಋಣಾನು ಬಂದ ರೂಪೇನ ಪಶು ಪತ್ನಿ ಸುತಾಲಯ ಅನ್ನೋದು. ಇವರಿಬ್ಬರದು ನಮ್ದು ಯಾವ ಜನ್ಮದ ಏನು ಋಣ ಇತ್ತು ಅನ್ನೋದು ಗೊತ್ತಿಲ್ಲ. ಇಷ್ಟೊಂದು ಪ್ರೀತಿ ಅವರು ಮಾಡ್ತಾರೆ ಅನ್ನೋದು, ನಾವು ಮಾಡ್ತೀವಿ ಅನ್ನೋದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನಾವು ಯಾವುದನ್ನು ಇದನ್ನು ಬಲವಂತವಾಗಿ ಬಾ ನೀನು ನಮ್ಮ ಮನೆಗೆ, ನಮ್ಮ ಜೊತೆಗಿರೋ, ನಾವು ಹಾಕಿದ್ದನ್ನು ತಿನ್ನೋ, ಬಂದಿಯಲ್ಲಿರೋ ಅಂತ ಯಾವತ್ತೂ ಹೇಳಿಲ್ಲ. ಇಷ್ಟ ಆದಾಗ ಬರ್ತಾರೆ, ಕಷ್ಟ ಆದಾಗ ಹೋಗ್ತಾರೆ, ಪ್ರೀತಿಯಿಂದ ಕರೀತಾರೆ, ಊಟ ಕೇಳ್ತಾರೆ, ಬಂದಿದ್ದೀನಿ ನಾನು ಅಂತ ನೋಡು ಅಂತ ಹೇಳ್ತಾರೆ.
ಮತ್ತು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಕೋತಿ ಗೀತಿ ಬರುತ್ತೆ ಅಲ್ಲ ಇಲ್ಲಿ, ತುಂಬ ಕೋತಿ ಬರುತ್ತೆ ಹೇಳಿದ್ದೀನಲ್ಲ ಹಿಂದಿನ ಬ್ಲಾಗ್ಸಲ್ಲಿ. ಕೋತಿಗಳು ಬಂದರೆ ಬೇರೆ ಥರ ಸೌಂಡ್ ಮಾಡುತ್ತೆ, ಅಂದರೆ ಎಲ್ಲಿ ಕೋತಿಗಳು ನಮ್ಮನೆ ಒಳಗಡೆ ಬಂದುಬಿಡುತ್ತೋ ಇವರೇ ನಮ್ಮನ್ನು ಕಾಪಾಡ್ತಿರೋದು ಅನ್ನೋ ಥರ ಟೆನ್ಷನ್ ಆಗ್ಬಿಡುತ್ತೆ. ಇವರಿಬ್ಬರಿಗೂ ಕಿರಿಚ್ಕೋತಾರೆ ಜೋರಾಗಿ ಬಾಗಿಲು ಹಾಕ್ಕೊಳ್ಳೋಕ್ಕೆ. ಯಾರು ಹೇಳಿದ್ದು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗಿಂತ ಬುದ್ಧಿ ಕಮ್ಮಿ ಅಂತ? ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳೇ ನೋಡಿ ಎತ್ಕೊಂಡ ಹೊಟ್ಟೋಗ್ತಾನೆ ಇವರು. ಅವ್ಳಿಗೇನೋ ಇವತ್ತು ಕ್ಯಾರೆಟ್ ತಿನ್ನೋಕ್ಕೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವಾಗ. ನೋಡಿ ನೋಡಿ ಇವಾಗ ಇಬ್ಬರಿಗೂ ಜಗಳ ಶುರು ಆಗುತ್ತೆ. ಅವಳು ಮೀರಬೇಕು ಅದಕ್ಕೆ ಪಾಪ ಆ ಕಡೆ ಹೋಗ್ತಾ ಇದೆ ಅದು. ನೋಡಿ ಇದು ಬಂಗಾರ ಕೈಯಲ್ಲಿ ಎಷ್ಟು ಚೆನ್ನಾಗಿ ಇಟ್ಟನ್ ಕುತ್ಕೊಂಡು ತಿನ್ನತ್ತೆ ಕ್ಯಾರೆಟನ್ನು. ಓನ್ ಪುಟ್ಟಣಿ ಅವಳು ನನ್ನ ಬಂಗಾರ, ಅವಳು ನನ್ನ ಕನಸಲ್ಲೆಲ್ಲ ಬರ್ತಾಳೆ ಅವಳು. ಅವಳಿಗೆ ನೀರು ಬೇಕು ನೋಡಿ ಅದಕ್ಕೆ, ಅಲ್ಲಿ ನೀರಿಡೋ ಜಾಗ, ಅಲ್ಲಿ ಹೋಗಿ ನೀರು ಕುಡಿತಾಳೆ. ಆಯಿತು, ಇನ್ನು ಮರದ ಮೇಲೆ ಹೋಗಿ ಕೂತ್ಕೊಂಡ್ರು ಇಟ್ಟು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಮತ್ತೆ ಇವ್ರು ಬಂದಾಗ ಮತ್ತೆ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.